ಆಶ್ರಯ ಮನೆ ಅವನ ನಾವು ಹೋಗಿದ್ದೋ ನಾನು ಚರಣರಾಯ ಸ್ವಾಮಿಯವರು ಜಮೀರಾಮದವರು ಅವ್ರ ಮನೆಗೆ ಹೋಗಿದ್ದೋ ಅಲ್ಲಿ ಆಶ್ರಯ ಮನೆ ಕಾಲದಲ್ಲಿ ಇರೋದು ಅವ್ರ ತಂದೆ ತಾಯಿ. ಆ ಬಡಿ ಮಗನ್ಗೆ ಅಷ್ಟು ಓದಿರೋರಿಗೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅಂದ್ರೆ ಅವನು ಗಾಂಡು ಅಂತ ಹೇಳ್ಬಿಟ್ಟು ಬಂದವನು ಅವ್ರಿಗೆ. ಆ ಬಡಿ ಮಗನ್ಗೆ ಅಷ್ಟು ಓದಿರೋರಿಗೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅಂದ್ರೆ ಅವನು ಗಾಂಡು ಅಂತ ಹೇಳ್ಬಿಟ್ಟು ಬಂದವನು ಅವ್ರಿಗೆ. ಅವ್ರ ಬುಟ್ಟಿ ಯಾರು ಪ್ಲೇಟ್ ಬೈತಾರ ಬೈಯದ್ಗೆಲ್ಲ ನಾಡ ಕಂಡ್ರೆ ದಿಶಾ ಒಂದು ಸಾವಿರ ಜನ ಸಾಯ್ಬೇಕಪ್ಪ. ಅವ್ರ ಬುಟ್ಟಿ ಯಾರು ಪ್ಲೇಟ್ ಬೈತಾರ ಬೈಯದ್ಗೆಲ್ಲ ನಾಡ ಕಂಡ್ರೆ ದಿಶಾ ಒಂದು ಸಾವಿರ ಜನ ಸಾಯ್ಬೇಕಪ್ಪ. ಗಾಂಡು ಅಂತಕ್ಕಂಥದ್ದು ನಮ್ಮಲ್ಲಿ ಆಡುಭಾಷೆ, ನಮ್ಮ ಹಳ್ಳಿ ಭಾಷೆ, ಕೈಲಾಗದವನು ಅಂತ ಅರ್ಥ. ಗಾಂಡು ಅಂತ ಅಂದ್ರೆ ನಾವೇನು ಬಹಳ ಕೆಟ್ಟದಾಗ ಏನು ಹೇಳಿಲ್ಲ, ಗಾಂಡುಗಳ ರೀತಿ, ಗಾಂಡುಗಳ ರೀತಿ ತಮ್ಮ ತಂದೆ ತಾಯಿನೂ ನೆನ್ಸ್ಕೊಳ್ಳದೆ ತಮ್ಮ ಕುಟುಂಬ ವರ್ಗದವ್ರನ್ನೂ ನೆನ್ಸ್ಕೊಳ್ದೇನೆ ಇವ್ರು ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಗಾಂಡುಗಳ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಡಬೇಕು ಅಧಿಕಾರಿಗಳು ಅಂತಕ್ಕಂಥದ್ದನ್ನ ನಾವು ಹೇಳಿದೀವಿ. ಕೈಲಾಗದೇ ಇರೋರನ್ನ ಗಾಂಡು ಅಂತ ನಮ್ಮಲ್ಲಿ ಅಂತೀವಿ ಹಳ್ಳಿಲಿ. ನೀವೇನಾದರೂ ಕೂಡ ಈ ಗಾಂಡು ಅನ್ನೋ ಪದ ಏನಾರ ತಪ್ಪಾಗಿದ್ರೆ ಅದನ್ನ ಬೇಕಾದ್ರೆ ಮುಂದಿನ ಸರಿ ದಿವಸಗಳಲ್ಲಿ ಸರಿಪಡಿಸ್ಕೋತೀವಿ. ನಾನು ಹೇಳಿರ್ತಕ್ಕಂಥ ವಿಚಾರ ಏನಂದರೆ, ನಾನು ಚಲುವರಾಯಸ್ವಾಮಿಯವರು, ಜಮೀರ್ ಅವರು ಆ ಒಂದು ಕುಟುಂಬಕ್ಕೆ, ಅವರ ಕುಟುಂಬವನ್ನು ನೋಡಲಿಕ್ಕೆ ಅವರ ಗ್ರಾಮಕ್ಕೆ ನಾವು ತೆರಳಿದ್ದೋ. ಅಲ್ಲಿ ಅವರು ಆಶ್ರಯ ನಿವೇಶನ, ಆಶ್ರಯ ಯೋಜನೆ ಕಾಲೋನಿಯಲ್ಲಿ ಅವರು ವಾಸ ಮಾಡ್ತಾ ಇರ್ತಕ್ಕಂಥ ದುಸ್ಥಿತಿಯನ್ನು ನಾವು ನೋಡಿದೋ. ಅವರ ತಂದೆ ಒಬ್ಬ ಪ್ರೈವೇಟ್ ಟೀಚರ್, ಅವರು ಪ್ರೈವೇಟ್ ಸ್ಕೂಲ್ನಲ್ಲಿ ಕಷ್ಟಪಟ್ಟು ಮಗನನ್ನು ಒಬ್ಬ ಉನ್ನತ ಅಧಿಕಾರಿ ಮಾಡಬೇಕು ಅಂತೇಳಿ ಕಷ್ಟಪಟ್ಟು ಆ ಮಗನನ್ನು ಓದಿಸ್ತಂಥವ್ರು ಅವರು. ಅಂಥ ವ್ಯಕ್ತಿ ಓದಿದ ನಂತರ ಇದ್ಯಾವುದೋ ಸಣ್ಣ ವಿಚಾರಗಳಿಗೆ, ಕ್ಷುಲ್ಲಕ ವಿಚಾರಗಳಿಗೆ ಸುಸೈಡ್ ಮಾಡ್ಕೊಳ್ತಕ್ಕಂಥದ್ದು ಗಾಂಡುತನ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ ನಾನು. ಇವರು ಸಣ್ಣ ಪುಟ್ಟದನ್ನು ಎದುರಿಸ್ತೇನೆ ಜೀವನದಲ್ಲಿ, ಆ ರೀತಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಸಾಯ್ತಾರೆ. ಎದುರಿಸ್ತಕ್ಕಾಗದೇ ಇರತಕ್ಕಂಥ ಗಾಂಡುಗಳ ರೀತಿ ಮಾಡಿಕೊಂಡು ಅಂಥ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದೆ.